ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ MBBS ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಖಾಸಗಿ ಕಾಲೇಜುಗಳಲ್ಲಿ ಯಾರೆಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ MBBS ಓದ್ತಾ ಇದಾರೆ ಅವರಿಗೆ ಬರೋಬ್ಬರ 50% ನೆರವು ಕೊಡ್ತೀವಿ ಅಂತೇಳಿ ಆದೇಶ ಮಾಡಿದ್ದಾರೆ. ವಿತ್ ಗುಡ್ ನ್ಯೂಸ್ ತಿಳಿಸ್ಕೊಡ್ತೀವಿ. ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೇರ್ ಲೈಕ್ ಮಾಡಿ. ಇದು ಬಂದ್ಬಿಟ್ಟು SC ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 50% ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಆಗಿ ಖಾಸಗಿ ಮೆಡಿಕಲ್ ಕಾಲೇಜು ಯಾರೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಆಡಳಿತ ಮಂಡಳಿ ಕೊಡೋದಡಿ ಅಂದ್ರೆ ಮ್ಯಾನೇಜ್ಮೆಂಟ್ ಕೊಡೋದಡಿ ನೀವು MBBS ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಕೊಡೋದಡಿ ನೀವು ಖಾಸಗಿ ಕಾಲೇಜುಗಳಲ್ಲಿ MBBS ಓದ್ತಾ ಇದ್ದೀರಾ ಅಂತವ್ರಿಗೆ ಪರಿಶಿಷ್ಟ ಜಾತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಂದ್ರೆ SC ವಿದ್ಯಾರ್ಥಿಗಳಿಗೆ 50 ಲಕ್ಷ ರು ಪ್ರೋತ್ಸಾಹನ ಮಂಜೂರು ಮಾಡ್ತೀವಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಅಡಿ SC ವಿದ್ಯಾರ್ಥಿಗಳಿಗೆ ಖಾಸಗಿ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ MBBS ಓದ್ತಾ ಇದ್ದೀರಾ ಅಂತವ್ರಿಗೆ 50 ಲಕ್ಷ ಪ್ರೋತ್ಸಾಹನ ಕೊಡ್ತಾರೆ. ಮೇನ್ ಕಡ್ಡಾಯ ಏನಂದ್ರೆ PUC ಅಲ್ಲಿ ಶೇಕಡ 95% ಅಥವಾ ಅದಕ್ಕಿಂತ ಹೆಚ್ಚು ಪಡ್ಕೊಂಡಿರ್ಬೇಕು. ನೀಟ್ ಮೂಲಕ ನಿಮಗೆ ಸರ್ಕಾರಿ ಕೊಡದಡಿ ಪ್ರವೇಶ ಲಭ್ಯವಾಗದಿದ್ದಾಗ ಆಡಳಿತ ಮಂಡಳಿ ಕೊಡದಡಿ MBBS ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಮೀನ್ಸ್ ನಿಮಗೆ ನೀಟ್ ನ ಬರ್ದಿರ್ತೀರ, ಕೌನ್ಸಿಲಿಂಗ್ ಹೋಗಿರ್ತೀರ, ನಿಮ್ಗೆ ಸೀಟ್ ಸಿಗೋದಿಲ್ಲ, ನಂತರ ನೀವು ಮ್ಯಾನೇಜ್ಮೆಂಟ್ ಕೊಡಕ್ಕೆ ಹೋಗ್ತೀರ ಅಂತ ವಿದ್ಯಾರ್ಥಿ ಆಗುತ್ತೆ. ಮೇನ್ ಆಗಿ ಇದನ್ನ ಗಮನಿಸಿ ಏನಂದ್ರೆ ಮೇನ್ ಆಗಿ SC ವಿದ್ಯಾರ್ಥಿಗಳಿಗೆ PUC 95% ಇಂದ ಮೇಲೆ ಇರಬೇಕು. ಅದಡಿ ಓದ್ತಾ ಇರಬೇಕು, ನೀವು ನೀಟ್ ಕೂಡ ಬರ್ದಿರಬೇಕು, ನಿಮಗೆ ಸೀಟ್ ಸಿಕ್ಕಿರಬಾರ್ದು, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಹಾಗಾಗಿ ನೀವು ಮ್ಯಾನೇಜ್ಮೆಂಟ್ ಅಡಿ ಹೋಗಿರ್ತೀರ ಅಂಥವರಿಗೆ ಕೊಡ್ತಾರೆ. ಮೊದಲ ವರ್ಷದ ಕಾಲೇಜು ಶುಲ್ಕ 25 ಲಕ್ಷ ರು ಪಾವತಿಸಲು ಪ್ರೋತ್ಸಾಹಧನ ಮಂಜೂರು ಮಾಡಲಾಗ್ತದೆ. ಮೊದಲ ವರ್ಷದಲ್ಲಿ 25 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ವಿದ್ಯಾರ್ಥಿ ಮೊದಲನೇ ವರ್ಷದ ಪರೀಕ್ಷೆಯಲ್ಲಿ ಅಂದರೆ ನಿಮ್ಮ ಫಸ್ಟ್ ಇಯರ್ ಮೆಡಿಕಲ್ ಪರೀಕ್ಷೆಯಲ್ಲಿ MBBS ಶೇಕಡ 60% ತೆಗೆದುಕೊಂಡ್ರೆ ಪುನಃ 25 ಲಕ್ಷ ಕೊಡ್ತೀವಿ, ಟೋಟಲ್ ಬಂದ್ಬಿಟ್ಟು 50 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಂಪಲ್ ನೋಡ್ಕೊಳ್ಳಿ, SC ವಿದ್ಯಾರ್ಥಿಗಳಾಗಿರ್ಬೇಕು, PUC 95+ ಆಗಿರಬೇಕು, ನಿಮ್ಮ ನೀಟ್ ಎಲ್ಲ ಬರೆದಿರಬೇಕು, ನಂತರ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನೀವು ಮ್ಯಾನೇಜ್ಮೆಂಟ್ ಕೊಡೋದಡಿ ಹೋಗಿದ್ರೆ ನಿಮಗೆ ಸೀಟ್ ಇದು ಕೊಡ್ತಾರೆ, ಮಂಜೂರಾಗುತ್ತೆ. ಮ್ಯಾನೇಜ್ಮೆಂಟ್ ಕೊಡೋದಡಿ ಅಡ್ಮಿಷನ್ ಆಗಿರಬೇಕು, ಶೇಕಡ 95% ಪ್ಲಸ್ ಇದ್ದರೆ ನಿಮಗೆ PUC ಫಸ್ಟ್ ಇಯರ್ 25 ಲಕ್ಷನ ಕೊಡ್ತಾರೆ. ಫಸ್ಟ್ ಇಯರ್ ರಿಸಲ್ಟಲ್ಲಿ ನಿಮ್ಮದು ಶೇಕಡ 60%ಗಿಂತ ಹೆಚ್ಚು ಅಂಕ ಪಡ್ಕೊಂಡ್ರೆ ನಿಮಗೆ ಮತ್ತೆ 25 ಲಕ್ಷ ಸಿಗುತ್ತೆ, ಟೋಟಲ್ ಬಂದ್ಬಿಟ್ಟು 50 ಲಕ್ಷ ಕೊಡ್ತಾ ಇದ್ದಾರೆ. ಬಂಪರ್ ನ್ಯೂಸು SC ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಕೊಡ್ತಾ ಇರೋದು. ಇದು ಸಿದ್ದು ಸ್ವತಃ ಬಂದ್ಬಿಟ್ಟು ಅವರು ಇವರು ಹೇಳ್ತಾ ಇರೋದಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಆದೇಶ ಮಾಡಿರೋದು. SC/ST ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಇದೆ, ಹಿಂದುಳಿದ ವರ್ಗದ ಇಲಾಖೆ ಬಂದ್ಬಿಟ್ಟು OBC ಅವರಿಗಿದೆ. ಈ ಇಲಾಖೆ ಅನೌನ್ಸ್ಮೆಂಟ್ ಕೂಡ ಮಾಡಿದೆ, ಆದಷ್ಟು ಯಾರೆಲ್ಲ ಬಡ ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು.